ಅವಾಗ ಬೆಳೆ ಪರಿಹಾರ ಆಗಲಿ ಬೆಳೆ ಹಾನಿ ಆದಲ್ಲಿ ಹೋಗಿ ಬೆಳೆ ಪರಿಹಾರ ಕೊಡಿಸಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದೇನೆ ಆಮೇಲೆ ಇವರು ಮನೆಗೆ ಕಳಿಸಲಿಕ್ಕೆ ಏನೋ ನಾ ದಿನ ನಮ್ಮ ಮನೆಯಾಗ ಇರ್ತೇನೆ ನಾ ಬೇರೆ ಮನೆಗೆ ಹೋಗ್ತೀನಿ ನಾ ಯಾರ ಮನೆಗೂ ಹೋಗಿಲ್ಲ ನಮ್ಮ ಮನೆಯಾಗ ಇರ್ತೇನೆ ಏನು ಗುಂಡ ಏನ್ರಿ ನೋಡ್ರಿ ನಾನು ಯಾರೋ ಒಬ್ಬರನ್ನ ಸಂತೃಪ್ತಿಗೊಳಿಸಲಿಕ್ಕೆ ಅಧಿಕಾರ ನನಗೆ ಜನ ಅಧಿಕಾರ ಕೊಟ್ಟೈತಿ 85000 ಕ್ಕೆ ಅಧಿಕ ಮತಗಳನ್ನು ನನಗೆ ಹಾಕ್ಯಾರ ಯಾರೋ ಒಬ್ಬರಿಂದನೂ ಎಂಎಲ್ ಆಗಕ್ಕೆ ಸಾಧ್ಯ ಆಗಿರೋದಿಲ್ಲ ಎಲ್ಲರೂ ಸೇರಿ ಕೈ ಜೋಡಿಸಿ ಎಲ್ಲರೂ ಆಶೀರ್ವಾದ ಮಾಡಿದಾಗ ನಾನು ಎಂಎಲ್ ಆಗ್ತೀನಿ ಆಮೇಲೆ ಗುಂಡಾ ಸಂಸ್ಕೃತಿ ಏನಿತ್ತು ಅಂತ ಹೇಳಿ ಜನರ ತಲೆಯೊಳಗೆ ಇತ್ತಲ್ಲ ಈಗಿನ 2018 ರಲ್ಲಿ ನಾ ಬಂದ ಮೇಲೆ ಅದನ್ನ ಎಷ್ಟು ಸಾಧ್ಯ ಇತ್ತು ಅಷ್ಟು ಹತ್ತಿಕ್ಕಿದ್ದೆವು ಅಂತ ವಿಶ್ವಾಸ ನಮಗೆ ಐತಿ ಜನರ ಭಯಕ್ಕೂ ಸಹಿತ ಈ ಮಾತು ಐತಿ ಬಿದ್ದ ಮನೆ ನೋಡ್ರಿ ಒಂದು ನಾನು ನಿಮ್ಗೆ ಹೇಳಿ ಬಯಸ್ತೀನಿ ಶಾಸಕನ ಕೆಲಸ ಏನು ಜನರಿಗೆ ತೊಂದರೆ ಆದಾಗ ಅಧಿಕಾರಿಗಳಿಗೆ ಸರಿಯಾಗಿ ಕೆಲಸ ಮಾಡಿದ ಅಧಿಕಾರಿಗಳಿಗೆ ಬಿಗಿಯಾಗಿ ಹೇಳಿ ಕೆಲಸ ಮಾಡಿಸೋದು ಶಾಸಕನ ಕೆಲಸ ಶಾಸಕ ಕುಂತು ಫೈಲ್ ರೆಡಿ ಮಾಡಿ ಸೀಲ್ ಒತ್ತಿ ಸಹಿ ಮಾಡಿ ಅಪ್ರೂವ್ಡ್ ಬೈ ಎಂಎಲ್ಎ ಅಂತ ಹೇಳಿ ಕೊಡಕ್ಕೆ ಬರ್ತೈತೆ ಅಧಿಕಾರಿಗಳು ಸಹಿತ ನನ್ನ ಅಧಿಕಾರಾವಧಿಯಲ್ಲಿ ಪ್ರಾಮಾಣಿಕ ಕೆಲಸ ಮಾಡಿದ್ದರು ಪ್ರಾಮಾಣಿಕ ಕೆಲಸ ಮಾಡಿದ್ದರು ಮತ್ತು ಅವರು ನನ್ನ ಮನೆಗೆ ದಿನ ಮಳೆ ಬಿದ್ದಾಗ ಸ್ವಾಭಾವಿಕ ಇವತ್ತೇ ಮಳೆ ಆಗಿಲ್ಲದು 2022 ರಲ್ಲಿ 2019 ಯಾವತ್ತು ಯಡಿಯೂರಪ್ಪನವರು ಅಧಿಕಾರವನ್ನು ತೊಗೊಂಡ್ರು ಅವತ್ತು ಹಾವಳಿದ್ದಿತ್ತು ಪ್ರತಿಯೊಂದು ಊರು ಪ್ರತಿಯೊಂದು ಗಲ್ಲಿ ಪ್ರತಿಯೊಂದು ಮನೆ ಮನೆಗೆ ನಾವು ವಿಸಿಟ್ ಮಾಡಿ ನಾನು ಆ ಜನರಿಗೆ ಸಾಂತ್ವನ ಹೇಳಿ ಪರಿಹಾರವನ್ನು ಕೊಡಿಸೇ ಕೊಡಿಸ್ತೀನಿ ಅಂತ ಹೇಳಿದ್ದೆ ಮೊದಲು ಏನು 2000 5000 ಇತ್ತಲ್ಲ ಅಷ್ಟು ಕೊಟ್ಟರೆ ತೊಗೋಬೇಡ್ರಿ ನಿಮ್ಗೆ ಅಷ್ಟು ಕೊಡೋದಾರೆ ಎಲ್ಲ ಕೂಡಿ 2 ಕೋಟಿ ರೂಪಾಯಿ ಹಾಕೈತಿ ನಾನು ಹೊಲ ಮಾರಾದ್ರೂ ನಿಮ್ಗೆ ಕೊಡ್ತೇನೆ ಅಂತ ಮಾತು ನಿಮ್ಗೆ ನೆನಪಿರ್ಬೇಕಂತ ತಿಳ್ಕೊಂಡಿನ ಮತ್ತು ಆ ಪ್ರಕಾರ ಎಷ್ಟು ಪ್ರಾಮಾಣಿಕ ನನ್ನ ಕಡೆ ಯಾರು ಬಂದಾರು ಎಲ್ಲರದ್ದು ಪ್ರಪೋಸಲನ್ನು ನಾನು ತಹಸೀಲ್ದಾರ್ಗೆ ಕಳಿಸಿದ್ದೇನೆ ಡಿ ಸಿ ಕಳಿಸಿದ್ದೇನೆ ಅವರು ಅವ್ರದ್ದಾದ ಸಿಸ್ಟಮ್ನ ಕೆಲಸ ಮಾಡ್ತೇವೆ ರೀ ಯಾರು ಪ್ರಾಮಾಣಿಕವಾಗಿ ಬಿದ್ದದ್ದು ಅದಾವಲ್ಲ ಅವಕ್ಕೆ ನಾವು ಮಾಡಿದ್ದೇವೆ ಅಂತ ಹೇಳಿದ್ದಾರೆ ಆಮೇಲೆ ನನಗೆ ಈ ಬಿದ್ದ ಮನೆಗಳದ್ದು ಈಗ 1 ತಿಂಗಳಾಯಿತು ಯಾವ ನನಗೆ ಕಂಪ್ಲೇಂಟ್ನ ಕೇಳಿಲ್ಲ ನನ್ನ ಗಮನಕ್ಕೆ ಬಂದಿಲ್ಲ